ಜೆಡಿಎಸ್ ಭದ್ರಕೋಟೆಯಲ್ಲಿ ಯೋಗಿ ಆದಿತ್ಯನಾಥ ಆರ್ಭಟವನ್ನ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಬುಲ್ಡೋಸರ್ ಬಾಬಾ. ಕಾಂಗ್ರೆಸ್ನ PFI ತುಷ್ಟೀಕರಣ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆ, ಕಾಂಗ್ರೆಸ್ ಮೀಸಲಾತಿ ವಿರುದ್ಧ ಮಾತನಾಡ್ತಾ ಇದೆ, ಈ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ದೂರ ಇಡಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ತನ್ನ ಪ್ರಚಾರದ ಸಂದರ್ಭದಲ್ಲಿ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು, ಯಾಕಂದ್ರೆ ತುಷ್ಟೀಕರಣ ಮಾಡ್ತಾ ಇದೆ PFI ವಿಚಾರದಲ್ಲಿ. ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ಮಾತನಾಡಿದ್ರು ಯೋಗಿ ಆದಿತ್ಯನಾಥ್ ಅವರು. JDSನ ಭದ್ರಕೋಟೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ರೋಡ್ ಶೋವನ್ನ ಮಾಡಿ ಇವತ್ತು ಪ್ರಚಾರವನ್ನ ಮಾಡಿದ್ದಾರೆ. ಅನೇಕ ವಿಚಾರಗಳನ್ನ ಯೋಗಿ ಆದಿತ್ಯನಾಥ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು JDSನ ಭದ್ರಕೋಟೆಯನ್ನ ತಮ್ಮ ವಶವನ್ನ ಮಾಡಿಕೊಳ್ಬೇಕು ಅಂತ ಹೇಳಿ BJP ಎಲ್ಲಾ ರೀತಿಯಲ್ಲೂ ತಯಾರಿಯನ್ನ ರಣತಂತ್ರಗಳನ್ನ ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಕರೆಸಿ ಪ್ರಚಾರವನ್ನ ಮಾಡಿಸ್ತಾ ಇದೆ BJP. BJPಯ ಈ ಪ್ರಚಾರದ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹಿಂದುತ್ವದ ಅಜೆಂಡಾ ಯಾವ ರೀತಿಯಾಗಿ ಆ ಭಾಗದಲ್ಲಿ ವರ್ಕೌಟ್ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಅವರು ಹಿಂದುತ್ವದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. PFI ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಯಾವ ರೀತಿಯಾದಂತಹ ನಿಲುವನ್ನ ಹೊಂದಿದೆ ಕಾಂಗ್ರೆಸ್ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಯೋಗಿ ಆದಿತ್ಯನಾಥ್ ಮಾತಾಡಿದ್ರು. ಕಾಂಗ್ರೆಸ್ ಮೀಸಲಾತಿಯ ವಿರುದ್ಧ ಮಾತನಾಡ್ತಾ ಇದೆ, ನಾವು ಮೀಸಲಾತಿಯನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಮೀಸಲಾತಿಯನ್ನ ಕೊಟ್ಟರೆ ಯೋಗಿ ಆದಿತ್ಯನಾಥ್ ಅವರು ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ನ ಮೇಲೆ ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಪ್ರಚಾರದ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮಾತೇನು ನೋಡೋಣ. ಇಲ್ಲಿನ ಅಭ್ಯರ್ಥಿ ಅವರನ್ನು ನೀವೆಲ್ಲ ಈ ಬಾರಿ ಎಲ್ಲಿ ಸಕೆ ಮುಖೆ ಭಾಜಪಾಕ್ಕೂ ಚುನಾವಿತಾಯೆಂಗೆ ಆಪ್ ಸಬ್ ಮೇರೆ ಸಾಥ್ ಬೋಲೆಂಗೆ ಜಯ ಭಾರತ ಜನ್ಯ ತಾನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಕರ್ನಾಟಕ ಮಾತೆ ಭಾರತ ಮಾತಾ ಕಿ ಭಾರತ ಮಾತಾ ಕಿ ಭಾರತ ಮಾತಾ ಕಿ ಡಬಲಿಂಜನ್ ಕಿ ಸರ್ಕಾರ ಕಾ ಅಭಿನಂದನ್ ಕರುಂಗಾ ಕಿ PFI ಜೈಸೆ ಸಂಘಟನೋ ಕೋ ಬ್ಯಾನ್ ಕರ್ಕೆ ಉಸ್ಕಿ ಕಮರ್ ಕೋ ತೋಡನೆ ಕಾ ಕಾರ್ಯ ಭೀ ಕರ್ನಾಟಕ ಕೆ ಅಂದರ್ ಹುವಾ ಹೈ. ಆಪ್ ಸೋಚಿಯೇ ಏಕ ಓರ್ ಡಬಲ್ ಇಂಜನ್ ಕಿ ಸರ್ಕಾರ ಜೊ PFI ಪೆ ಬ್ಯಾನ್ ಕರ್ತಿ ಹೈ, PFI ಕೋ ಬ್ಯಾನ್ ಕರ್ತಿ ಹೈ, ಔರ್ ದೂಸರಿ ತರಫ್ ಕಾಂಗ್ರೆಸ್ ಜೊ PFI ಕೋ ತುಷ್ಟೀಕರಣ ಕರ್ನೆ ಕಾ ಕಾರ್ಯ ಕರ್ತಿ ಹೈ, ಉನ್ನೆ ಧರ್ಮ ಕೆ ಆಧಾರ ಪರ್ ರಿಸರ್ವೇಶನ್ ದೇನೆ ಕಾ ಕಾರ್ಯ ಕರ್ತಿ ಹೈ, ಧರ್ಮ ಕೆ ಆಧಾರ ಪರ್ ಆರಕ್ಷಣ ಯಾ ಭಾರತ ಕೆ ಸಂವಿಧಾನ ಕೆ ವಿಪರೀತ ಹೈ, ಅಸಂವೈಧಾನಿಕ ಹೈ. हमने अनुसूचित जाति जनजाति के आरक्षण के दायरे को बढ़ाया है, दिव्यांग जनों के आरक्षण के दायरे को बढ़ाया है, अन्य जरूरतमंदों को आरक्षण का लाभ दिया है, लेकिन धर्म के आधार पर 1947 में भारत का विभाजन हो चुका है. भारत धर्म के आधार पर आरक्षण की वकालत नहीं कर सकता है, अन्य विभाजन के लिए हम तैयार नहीं है. ये भारतीय जनता पार्टी का मानना है, क्योंकि हम सब मानते हैं ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಿ ಪರಿಕಲ್ಪನಾ ಹಿ ಭಾರತ್ ಕೋ ಆಗೇ ಬಢಾಯೇಗಿ. ಯೋಗಿ ಆದಿತ್ಯನಾಥ್ ಅವರು ಕನ್ನಡದಲ್ಲಿ ಮಾತನಾಡಿದ್ರು. ತಮ್ಮ ಅಭ್ಯರ್ಥಿಗಳನ್ನ ಪರವಾಗಿ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ, ಪ್ರಚಾರ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ಕನ್ನಡದಲ್ಲೇ ಮತ ಪ್ರಚಾರವನ್ನ ಮಾಡಿದ್ರು.